And press the bell icon. ಇವೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದಕ್ಕೆ ನನ್ನ ಜೀವನದೊಳಗೆ ನಾನು ಜೀವಶಗೊಂಡಿದ್ದೀನಿ, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಸಂಸ್ಥೆಯಿಂದ ನಾನು ಕೆಲಸ ಬಿಡಬೇಕು. ಇಲ್ಲಿ ಕಾಕಿ ಒಂದು ಸಾರ್ವಜನಿಕರ ಸೇವೆ ಸಲ್ಲಿಸುವಂಥ ಒಬ್ಬ ವ್ಯಕ್ತಿಗೆ ಈ ಥರ ಒಂದು ಪ್ರಯಾಣಿಕರ ಸೇವೆ ಸಲ್ಲಿಸುವಂಥ ಗಮನದಲ್ಲಿ ಇರುವಂಥ ಒಬ್ಬ ಅಧಿಕಾರಿ ಇವತ್ತು ಕಾರ್ಮಿಕ ಸಾರ್ವಜನಿಕರ ಸೇವೆ ನಮ್ಮ ಕಾರ್ಮಿಕರು ಕಷ್ಟಪಡ್ತಾ ಇದ್ದಾರೆ, ಪ್ರಯಾಣಿಕರಿಂದ ಬಯಸಿಕೊಂಡು ಸಂಸ್ಥೆಗೆ ಆದಾಯ ತರ್ತಾರೆ, ಹಗಲು ರಾತ್ರಿ ದುಡಿತೆ ಅನ್ನೋದನ್ನು ದೂರ ತಳ್ಳಿ ನೀನು ಬಸ್ಸೂಳೆ ಮಗ ಬೋಳಿ ಮಗ, ನಿನಗೆ ಮನೆಯಲ್ಲಿ ಕುಂದಿರಿಸಿ ನಾನು ನಿನಗೆ 3 ತಿಂಗಳ ಸಂಬಳ ಕೊಟ್ಟಿದ್ದೀನಿ ಅಂತ ನಾನು ನಿಂದಿಸಿ ನನ್ನ ಅವಮಾನ ಮಾಡಿದ್ದಾರೆ. ಈ ಇದೆಲ್ಲ ನನ್ನ ಕಾರ್ಮಿಕ ಸಿಬ್ಬಂದಿಗಳಿಗೆ ನನಗೊಬ್ಬನಿಗೆ ಬೈದಂಗಲ್ಲ, ಇಡೀ ನನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲಕ ನಿರ್ವಾಹಕರಿಗೂ ಈ ಸಾರ್ವಜನಿಕ ಸೇವೆ ಸಲ್ಲಿಸಲು ಕೊಟ್ಟಂಥ ಒಂದು ಸಮವಸ್ತ್ರ ಬಟ್ಟೆಗೆ ಅಗೌರವ ಮಾಡಿ ನಾನು ನಿಂದಿಸಿಕಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ನಾನು ನಿರ್ಧಾರ ತೆಗೆದುಕೊಂಡಿದ್ದೀನಿ. ಇದರಿಂದ ನನಗೆ ತುಂಬ ನೋವಾಗಿದೆ. ನಾನು BMTCಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದೆ, ನಾನು ಒಳ್ಳೆ ಕಾರ್ಮಿಕನ ಕೆಲಸ ಮಾಡಿದ್ದೆ, ನನ್ನ ಸಂಸಾರನೇ ನನ್ನ 6 ತಿಂಗಳ ಗಂಟ ನಾನು ಉಪವಾಸ ಸತ್ರೆ. ನನ್ನ May 22 ಕರ್ತವ್ಯಕ್ಕೆ ಪರ್ಮಿಷನ್ ಕೇಳಿದರೆ ಗುಲ್ಬರ್ಗ ಹೋಗಿ MDಯವ್ರಿಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ಪರ್ಮಿಷನ್ ಕೊಡಲಿಲ್ಲ. ನೀನು ಫಿಟ್ನೆಸ್ ತುಂಬ ಅಂತ ನನಗೆ ಅಮ್ಮ ಅವಾಚ್ಯ ಶಬ್ದಗಳನ್ನು ಬೈಯೋದು ನಿಲ್ಲಿಸೋದು ನಾನು ತುಂಬ ಬೇಸತ್ಕೊಂಡಿದ್ದೀನಿ. ಇದು ನನಗೆ ಆಗಿರುವಂಥ ನೋವು ಇನ್ನುಳಿದ ನನ್ನ ಈ 4 ಗೋಡೆಯೊಳಗಿರುವಂಥ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರರಿಗೂ ಕಾಕಿ ಬಟ್ಟಿ ತೊಟ್ಟು ಸಾರ್ವಜನಿಕ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳಿಗೂ ಯಾರಿಗೂ ಈ ಥರ ಯಾವುದೇ ಮೇಲಾಧಿಕಾರಿಗಳಿಂದ ಅನ್ಯಾಯ ಆಗಬಾರದಂತ ತಿಳ್ಕೊಂಡು ನಾನು ಜೀವ ಬಿಕರ ಕಳ್ಕೊಂತಾಯಿದ್ದೀನಿ. ಇದು ಎಲ್ಲರಿಗೂ ಒಂದು ಮಾಧ್ಯಮದವರಿಗೆ ವರದಿಯಾಗಿ ಇದು ಸಾರಿಗೆ ಸಚಿವರಿಗೆ ತಲುಪಬೇಕು. ಇಲ್ಲಿನ ಈ ಹೊಸಪೇಟೆ ಡಿವಿಜನ್ದೊಳಗೆ ಇರುವಂಥ ಕಾನೂನು ಬೇರೆ, ರಾಜ್ಯ ರಸ್ತೆ ಸಾರಿಗೆ ಒಳಗೆ ಇರುವಂಥ ಕಾನೂನು ಬೇರೆ. ಇಲ್ಲಿ ಒಬ್ಬ ಆಡಿಟ್ ಸೆಕ್ಷನ್ನವರು ಒಬ್ಬ ಕಾರ್ಮಿಕ ಚಾಲಕ ನಿರ್ವಾಹಕರು ಎದುರುಕೊಂಡು ಜೀವನ ಕಳೆಯುವಂಥ ಪರಿಸ್ಥಿತಿ ಎದುರಾಗಿದೆ. ಅದು ಇದ್ದ ಕೋವಿಡ್ ಲಾಕ್ಡೌನಲ್ಲಿ ಬಾಡಿಗೆ ಮನೆ ಕಟ್ಟಿಕೊಂಡು ಮಕ್ಕಳ ಭವಿಷ್ಯ, ಹೆಂಡ್ರು ಮಕ್ಕಳ ಸಂಸಾರ, ತಂದೆ ತಾಯಿ ಕಷ್ಟಕ್ಕೆ ಯಾರಿದ್ದಾರೆ ದಿಕ್ಕು ಸ್ವಾಮಿ ನಮಗೆ, ನಮ್ಮ ಗೋಳ ಕೇಳೋರು ಯಾರು? ಇಂತಿಂಥ ಅಧಿಕಾರಿಗಳಿಂದ ಸೂಳೆ ಮಕ್ಕಳು ಅಂತ ಅವಾಚ್ಯ ಶಬ್ದಗಳಿಂದ ಬಯಸ್ಕೊಳ್ಳೋದು ನಮಗೆ ಬಯಸ್ಕಾರ ಬೇಕಾಗಿದೆಯಾ? ದಯಮಾಡಿ ಇದು ಇಡೀ ಕರ್ನಾಟಕದ ಎಲ್ಲ ನನ್ನ ಕಾಕಿ ಬಟ್ಟಿ ತೊಟ್ಟಂತ ನನ್ನ ಸಹೋದರಿಗಳಿಗೆ ಇದರಿಂದ ತಾವು ಮುಂದೆ ನ್ಯಾಯ ದೊರಕಿಸಿಕೊಂಡು ಸ್ವತಂತ್ರವಾಗಿ ಸ್ವತಂತ್ರ ಪ್ರವೃತ್ತಿಯಿಂದ ರಾಜ್ಯದ ಹೆಗ್ಗಳಿಕೆ ತರಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಇವತ್ತೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ನಿರ್ಧರಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 10 ಸೀಟ್ ಇದ್ದು ಬಿಜಾಪುರಕ್ಕೆ, 10 ಸೀಟ್ಗೆ ಹೋಗುವಂಥವ್ರು ಪೋರ್ ಸ್ಟೇಬಲ್ ಮಾಡಿದರು. ನಾನು ಈ ವಿಷಯವನ್ನು ನಮ್ಮ ಘಟಕ ವ್ಯವಸ್ಥಾಪಕರಾದಂಥ ಘಟಕ ವ್ಯವಸ್ಥಾಪಕರಿಗೂ ಮತ್ತು ಸಂಚಾರಿ ನಿರೀಕ್ಷೆಗಳಂಥ ಉಮಾ ಮೈಸರಿಗೂ ನಾನು ಫೋನ್ ಮುಖಾಂತರ ತಿಳಿಸಿದೆ. ಸೀಟ್ ಕೆಪಾಸಿಟಿ ಆದರೆ ಹೋಗು, ಇಲ್ಲ ಬ್ಯಾಡ್ ಅಂತ ಅವರು ಆದೇಶ ಕೊಟ್ಟರು. ಅವ್ರ ಆದೇಶದ ಮರೆಗೆ ನಾನು ರಾತ್ರಿ ಹೋಗಲಿಲ್ಲ. ತಿರ್ಗಾ ಬೆಳಿಗ್ಗೆ 5 ಗಂಟೆಗೆ ನಾನು ಬಸ್ ಹಾಕಿದೆ ಬಿಜಾಪುರಕ್ಕೆ. ಬಿಜಾಪುರಕ್ಕೆ ಬಸ್ ಹಾಕಿದಾಗ ಅಲ್ಲಿ ಇರುವಂಥ ಸಂಚಾರಿ ರಾತ್ರಿ ಪಾಳೆಯಲ್ಲಿ ಕರ್ತವ್ಯಂಥ TCಯವರು ಪಾಪಯ್ಯನವರು ನನಗೆ ಈ ಥರ ನಮ್ಮ ಹೊಸಪೇಟೆ ಡಿಪ್ಪದ ಗಾಡಿ ಬರುತ್ತೆ ತಗೀನಿ ಅಂತ ಸೈಡ್ ಹಾಕ್ಸಿದ್ರು. ತದನಂತರ ನಾನು ಗಾಡಿ ಸೈಡ್ ಹಾಕಿಬಿಟ್ಟು ಸೈಡಲ್ಲಿ ನಿಂತಿದ್ದೆ. ನಾನು ಮತ್ತೆ 7:30 ಅಬ್ದುಲ್ ರಹಮಾನ್ ಮತ್ತು ಶಂಕರಪ್ಪನವರಿಗೆ ವಿಷಯ ಪ್ರಸ್ತಾಪ ಪಡಿಸಿದೆ. ಸರ್, ನಾನು ನಿನ್ನೆ ಬಂದಿದ್ದೀನಿ, ನನಗೆ ಯಾವುದಾದ್ರೂ ಒಂದು ಮಾರ್ಗದ ಮೇಲೆ ಕಾರ್ಯಾಚರಣೆ ಮಾಡಲು ನನಗೆ ಸ್ಟ್ಯಾಂಡ್ ಕೊಡಿ ಅಂತ ಕೇಳಿದ್ರೆ, ಏ ನಿಮಗೆಲ್ಲ ಸ್ಟ್ಯಾಂಡ್ ಕೊಡೋಕ್ಕಾಗಿಲ್ಲ, ನೈಟ್ ಹೋಗಂದ್ರೆ ಹೋಗಿಲ್ಲ ಅಂತೇಳಿದರು. ಸರ್, ಈ ಥರ ಪರಿಸ್ಥಿತಿ ಅಂತ ವಿಷಯ ಪ್ರಸ್ತಾಪಪಡಿಸಿದೆ. ತದನಂತರ ನಾನು 27 ತಾರೀಕಿನಂದು ನಮ್ಮ ಅಕ್ಕನವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದರು. ನಿನ್ನೆ ಅವ್ರ ತಿಥಿ ಇತ್ತು, 10 ಗಂಟೆ ಆಗಿತ್ತು. ನನ್ನ ಮಗ ಮನೆಯಿಂದ ಫೋನ್ ಮಾಡಿದ್ದ, ಏನಪ್ಪಾಜಿ ನೀನು ಅಮ್ಮನ ತಿಥಿಗೆ ನೀನು ಬರೋಕ್ಕಾಗಲ್ವಾ, ಏನು ಇದನ್ನು ಮಾಡ್ತಾಯಿಲ್ಲಪ್ಪ, ಮತ್ತೆ ಸಿಗುತ್ತಾ ಅಂತ ಕೇಳಿದರು. ಇಲ್ಲ ಅಂತಂದೆ. ನಾನು ಫೋನಲ್ಲಿ ಮಗ್ಧನಾಗಿದ್ದೆ, ಬಸ್ನಲ್ಲಿ ಕುಂತ್ಕೊಂಡಿದ್ದೆ ನಾನು, ನಾನು ಬಸ್ನಲ್ಲಿ ಸೈಡ್ಗೆ ಹಾಕಿ ಮಳೆ ಬೇರೆ ಬರ್ತಾಯಿತ್ತು. ತದನಂತರ ನನಗೆ ಏನಾಗಿಬಿಡಿತ್ತಪ್ಪ ಅಂದರೆ ಅಮಾಯಕ ನಾನು ಕುಂತ್ಕೊಂಡಿದ್ದೆ ಚಿಂತಾಜನಕನಾಗಿ, ಮನೆಯಲ್ಲಿ ಹಿಂಗಾಯ್ತಲ್ಲ ಅಂತ. ಎಷ್ಟನೇ ತಾರೀಕು? ನಿನ್ನೆ 5ನೇ ತಾರೀಕು ಸರ್. 5ನೇ ತಾರೀಕು 10 ಗಂಟೆ ಆಗಸ್ಟ್ 5 ಆಗಸ್ಟ್ 5 ಅಂತ 10 ಗಂಟೆಗೆ ಸರ್.
ನಾನು ನೋಡಿದ್ದಿಲ್ಲ. ಆಮೇಲೆ ನಮ್ಮ ವಿಭಾಗದ ನಿಯಂತ್ರಣಕ್ಕೆ ಜಿ ಸಿ ಏನಯ್ಯ ಬಂದ್ಬಿಟ್ರು, ಏ ಏನು ಮಾಡ್ತಾ ಇದ್ದೀಯ ಅಂತ ಕರೆದ್ರು. ನಾನು ನೋಡಿದ್ದಿಲ್ಲ ಸರ್, ನಮಸ್ಕಾರ ಅಂತ ಎದ್ದು ಬಸ್ಸಿಂದ ಕೆಳಗಿಳಿದೆ. ತದನಂತರ ಮೊಬೈಲ್ ಕೊಡು ಅಂತ ಕೇಳಿದ್ರು. ಇಲ್ಲ ಸರ್, ಏನು ಮೊಬೈಲಲ್ಲಿ ಏನು ಮಾಡ್ಕೊಂಡು ಕುಂತೀಯ ನೀನು, ಯಾವಾಗ ಬಂದೆ ಅಂದಕ್ಕೆ, ಇಲ್ಲ ಸರ್ ನಿನ್ನೆ ಹಿಂಗೆ ಬಂದಿದ್ದೆ ಅಂತ ಪ್ರಸ್ತಾಪ ನನ್ನ ಪೂರ್ತಿ ವಿಷಯ ಕೇಳಿದನೆ. ಸೂಳೆ ಮಗನೇ, ನಿನಗೆ ಮೀಡಿಯಾದಲ್ಲಿ ಇದು ಮಾಡ್ತಾ ಇದೆಯಾ ಸೂಳೆ ಮಗನೇ? ನೀನು 3 ತಿಂಗಳ ಕುಂದ್ರಿಸಿ ಮನೆಯಲ್ಲಿ ಕುಂದ್ರಿಸಿ ಸಂಬಳ ಕೊಟ್ಟಿದ್ದೀನಿ, ನಿನಗೆ ನಾಚಿಕೆ ಆಗಲ್ವಾ? ನಿನಗೆಲ್ಲ ಗಾಡಿ ಚೆಲ್ಲಿದ್ದೀನಾ ಏನು? ಮತ್ತೆ ಆಮೇಲೆ ಕೆಲವೊಂದು ಅಶ್ಲೀಲ ಶಬ್ದಗಳಿಂದ ಬೈದರು ಯಾರು? ಅವರು ನಮ್ಮ ವಿಭಾಗದ ನಿಯಂತ್ರಣ ಅಧಿಕಾರಿ. ಈ ಕಾರಣ ಕಾರಣ ಏನಂದ್ರೆ, ಅವ್ರ ಹೆಸರು ಜಿ ಸೀನಯ್ಯನವರು ಅಂತೇಳಿ ವಿಭಾಗ ನಿಯಂತ್ರಣ ಕಡೆ. ನಾನು ಬೆಂಗಳೂರು ಬಿ ಎಂ ಟಿ ಸಿ ದ ಬಂದ 4 ತಿಂಗಳಲ್ಲೇ ನನಗೆ ಕರ್ತವ್ಯಕ್ಕೆ ತಡವಾಗಿ ಬಂದಿ ಅಂತ ಅಮಾನತು ಮಾಡಿದರು. ಆ ಅಮಾನತ್ತಿನಿಂದ ನಾನು ದೂರು ದಾಖಲಿಸಿದ್ದೆ ಅವರ ವಿರುದ್ಧ. ನಾನು ದೂರ ದಾಖಲಿಸಿದ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕ ಅಂತ ಗುಲ್ಬರ್ಗ ಎಂ ಡಿ ಅವರಿಗೆ ಮತ್ತು ಆಡಳಿತ ಸಿಬ್ಬಂದಿ ಆಡಳಿತ ಅಧಿಕಾರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ಮತ್ತು ನಾನು ಮಾಹಿತಿ ಹಕ್ಕು ಅಧಿಕಾರಿಗಳಿಗೆ ವಿಷಯವನ್ನು ಪ್ರಸ್ತಾಪಪಡಿಸಿದೆ. ಅದು ಅವರಿಗೇನೋ ವಿಷಯ ಗೊತ್ತಾಗಿರಬೇಕು, ನನಗೆ ನೋವಾಗಿದೆ. ಅದು ಏಪ್ರಿಲ್ ತಿಂಗಳಲ್ಲಿ 2019ರಲ್ಲಿ ನಾನು ಬಂದು ಬಿ ಎಂ ಟಿ ಸಿಯಿಂದ ಬಂದು ಬರೀ 4-5 ತಿಂಗಳಲ್ಲಿ ನನಗೆ ಕಾನೂನುಬದ್ಧವಾಗಿ ಮಾತಾಡೋದಕ್ಕೆ ಸಂಚಾರಿ ಡಿಪೋದಲ್ಲಿ ಹೊಸಪೇಟೆ ಡಿಪೋದಲ್ಲಿ ಸಂಚಾರಿ ನಿರೀಕ್ಷಕರ ಆದೇಶದ ಮರೆಗೆ ಕುಲಂಕುಷವಾಗಿ ಪರಿಶೀಲಿಸಿದನೆ ನನಗೆ ಅಮಾನತು ಮಾಡಿದ್ದಕ್ಕಾಗಿ ನಾನು ತುಂಬ ನೊಂದುಕೊಂಡು 6 ತಿಂಗಳ ನನ್ನ ಪರಿಸ್ಥಿತಿ ಕೆಟ್ಟಾಗಿತ್ತು. ಅದು ನನ್ನ ನೋವಾಗಿತ್ತು. ಅದರಿಂದ ನಾನು ದೂರು ದಾಖಲಿಸಲಿಕ್ಕೆ ಅದನ್ನೇ ತಮ್ಮ ದುರುದ್ದೇಶದಲ್ಲಿಟ್ಟುಕೊಂಡು ನನಗೆ ನಿನ್ನೆ ಅವಾಚ್ಯ ಶಬ್ದಗಳನ್ನ, ಸೂಳೆ ಮಗನೇ, ಬೋಳೆ ಮಗನೇ, ನೀನು ಮೀಡಿಯಾದಲ್ಲಿ ಇದನ್ನು ಮಾಡ್ತಾ ಇದೀಯಾ ಅಂತ ಸಿಕ್ಕಾಪಟ್ಟೆ ನಾನು ನಿಂದಿಸಿ ಬೈದ ಮೊಬೈಲ್ ಫಸ್ಟ್ ಮೊಬೈಲ್ ಕಿತ್ಕೊಂಡು ಇವೆಲ್ಲ ಅವಾಚ್ಯ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.